ಹಲೋ ಎವ್ರಿವನ್, ಇದು ಸುಧಾ ಸದನ ಚಾನಲ್. ನಾನು ಸುಧಾ. ಎಣ್ಣೆಗಾಯಿ ಅಂದರೆ ಬದನೆಕಾಯಿ ಎಣ್ಣೆಗಾಯಿ ಅಂತಲೇ ಆಗೋಗಿದೆ, ಆದರೆ ನಾನಿಲ್ಲಿ ತೋರಿಸ್ತಾ ಇರೋದು ಹೀರೆಕಾಯಿ ಎಣ್ಣೆಗಾಯಿ. ನಾನು ಆಗಾಗ ಮಾಡ್ತಾ ಇರ್ತೀನಿ. ಇದು ಎಲ್ಲ ರೀತಿ ರೊಟ್ಟಿಗಳಿಗೆ, ಚಪಾತಿ, ಪರೋಟ ಅಲ್ಲದೆ ಅನ್ನಕ್ಕೂ ಚೆನ್ನಾಗಿರುತ್ತೆ. ನೀವು ಮಾಡಿ ರುಚಿ ನೋಡಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಎಳೆ ಹೀರೆಕಾಯಿ ತೊಗೊಂಡು ತುಳ್ಕೊಂಡು ಸಿಪ್ಪೆ ತಕ್ಕೊಳ್ತಾ ಇದ್ದೀನಿ. ಇಷ್ಟು ತೆಳ್ಳಗೆ ತಗೊಂಡ್ರೆ ಸಾಕು. ಕೆಲವರು ಇಷ್ಟಪಡದೆ ಇರೋರು ಪೂರ್ತಿ ಸಿಪ್ಪೆ ತೆಗಿತಾರೆ, ಹಾಗೂ ಮಾಡ್ಕೊಳ್ಬೋದು ನಿಮ್ಮಿಷ್ಟದ ಪ್ರಕಾರ. ಎರಡು ಕಡೆ ತುದಿನ ತೆಗೆದುಕೊಂಡಿದ್ದೀನಿ, ಈ ರೀತಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಹೀರೆಕಾಯಿ ಕೆಲವು ಸರ್ತಿ ಕಹಿ ಇರುತ್ತೆ, ಅಡುಗೆ ಮಾಡಿದ್ಮೇಲೆ ಗೊತ್ತಾದರೆ ವೇಸ್ಟ್ ಆಗುತ್ತೆ ಅಡುಗೆ ಎಲ್ಲ. ಅದಕ್ಕೆ ಮೊದಲೇ ಒಂದು ಸಣ್ಣ ಪೀಸ್ ಹೀರೆಕಾಯಿನ ತಿನ್ನ ನೋಡಿದ್ರೆ ಕಹಿ ಇದ್ದರೆ ಅದನ್ನು ಬಳಸದೇ ಇದ್ರೆ ಆಯಿತು. ಈಗಿದ್ದನ್ನು ಮಧ್ಯೆ ಸೀಳ್ಕೋಬೇಕು. ಈ ಭಾಗ ಕಟ್ಟಾಗಿ ಕುಡಿದು ಹಾಗೆ ಇರಬೇಕು. ಈ ಕಡೆ ಒಂದು ಸರ್ತಿ ಕಟ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಮಸಾಲೆ ತುಂಬೋದಕ್ಕೆ ಈ ರೀತಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಓಪನ್ ಇರೋದಿಲ್ಲ. ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ಟೌವ್ ಆನ್ ಮಾಡಿ ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಸ್ಪೂನಷ್ಟು ಅಥವಾ 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ. ಇದಕ್ಕೆ ಜೀರಿಗೆ ಮತ್ತು ಎಳ್ಳು ಸೇರಿಸ್ಕೋಬೇಕಾಗತ್ತೆ. ಕಡಲೆ ಬೀಜ ಸ್ವಲ್ಪ ನಿಧಾನ ಆಗಿರೋದ್ರಿಂದ ಹುರಿಯೋದು ಮೊದಲೇ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, ಹಾಗೆ 1 ಸ್ಪೂನಷ್ಟು ಎಳ್ಳು. ನೋಡ್ತಾ ಇರ್ಬೋದು ಎಳ್ಳು ಮತ್ತು ಜೀರಿಗೆ ಸಿಡಿತಾ ಇದೆ. ಸಾಕಿದಾಗಿದೆ, ಒಂದು ಬಟ್ಲಕ್ಕೆ ತಕ್ಕೊಂಬಿಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು 1 ಈರುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, ಹುರಿಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ 7-8 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಬೇಕಿದ್ರೆ ಬೆಳ್ಳುಳ್ಳಿ ಶುಂಠಿನ ಹಸಿದಾಗಿ ಕೂಡ ಹಾಕ್ಕೋಬೋದು. ಈಗ ಮಸಾಲೆ ರುಬ್ಕೋಬೇಕಾಗತ್ತೆ. ಏನೇನು ಪದಾರ್ಥ ಹಾಕ್ಕೋಬೇಕು ನೋಡೋಣ. ಮೊದಲಿಗೆ ಹುರ್ಕೊಂಡಿದ್ವಲ್ಲ ಕಡಲೆ ಬೀಜ, ಎಳ್ಳು ಮತ್ತು ಜೀರಿಗೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಸಹ ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಈ ಮಸಾಲೆನ ಹೀರೆಕಾಯಿ ಒಳಗಡೆ ತುಂಬ್ತಿದ್ದೀವಲ್ಲ, ಅದಕ್ಕೆ ಉಪ್ಪು ಖಾರ ಹಿಡಿಬೇಕಂತ. ಮತ್ತು ಸ್ವಲ್ಪ ಹುಣಸೆಹಣ್ಣು ತೊಳೆದಿಟ್ಕೊಂಡಿದ್ದೀನಿ. ಇದು ತೊಳೆಯೋದ್ರಿಂದ ಕಸ ಹೋಗುತ್ತೆ, ಹಾಗೆ ನೆಂದಿದ್ರೆ ರುಬ್ಬೋದಕ್ಕೆ ಈಸಿ ಆಗುತ್ತೆ. ಮತ್ತು ಧನಿಯಾ ಪುಡಿ ಹಾಕ್ತಿದ್ದೀನಿ 1 ಸ್ಪೂನು. ಇನ್ನೂ 1/2 ಸ್ಪೂನ್ ಹಾಕ್ತಿದ್ದೀನಿ, 1.5 ಸ್ಪೂನು. ಬೇಕಾದರೆ ಧನಿಯಾ ಸಹ ಹಾಕ್ಕೋಬೋದು ಪುಡಿ ಬದಲಾಗಿ. ಹಾಗಾಗಬೇಕಾದ್ರೆ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಎಲ್ಲ ಹುರಿದ್ವಲ್ಲ, ಅದೇ ಟೈಮ್ನಲ್ಲಿ ಧನಿಯನ್ನು ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಈಗ ಇದಕ್ಕೆ ಕೊನೆಯದಾಗಿ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ, 1 ಸಣ್ಣ ಬಟ್ಲಷ್ಟು. ಬೇಕಿದ್ರೆ ಒಣಕೊಬ್ಬರಿ ಸಹ ಹಾಕ್ಕೋಬೋದು, ಟೇಸ್ಟ್ ಚೇಂಜ್ ಆಗುತ್ತೆ ಅಷ್ಟೇ, ಅದೇ ಸ್ವಲ್ಪ ಬೇರೆ ಟೇಸ್ಟ್ ಬರುತ್ತೆ. ಎರಡರಲ್ಲಿ ಯಾವ್ದು ಬೇಕಾದರೂ ಉಪಯೋಗಿಸ್ಬೋದು. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ಹೀರೆಕಾಯಿಯೊಳಗೆ ತುಂಬಬೇಕಾಗತ್ತೆ, ತುಂಬಿದಾಗ ಹೊರಗಡೆ ಬರುತ್ತೆ. ಈಗ ಕಟ್ ಮಾಡ್ಕೊಂಡಿರೋ ಈ ಹೀರೆಕಾಯಲ್ಲಿ ಮಸಾಲೆನ ತುಂಬಬೇಕು. ಕೈಯಲ್ಲೇ ತುಂಬಬೇಕು, ಸ್ಪೂನಲ್ಲಿ ಆಗಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ತುಂಬಬೇಕಾಗತ್ತೆ ನೋಡಿ. ಈ ರೀತಿ ಹೀರೆಕಾಯಿಗೆ ಮಸಾಲೆ ತುಂಬ ಆಗಿದೆ. ಉಳಿದಿದ್ದನ್ನು ಹಾಗೆ ಇಟ್ಕೊಂಡಿದ್ದೀನಿ, ಇದು ಬೇಕಾಗತ್ತೆ. ಈಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ. ಒಂದು ಅಗಲವಾದ ಪಾತ್ರೆ ಇಟ್ಕೊಂಡ್ರೆ ಒಳ್ಳೆಯದು. ಸ್ಟೌವ್ ಹಚ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಏನು ಹೆಚ್ಚಿಗೆನೇ ಎಣ್ಣೆ ಬೇಕಾಗುತ್ತೆ ಇದಕ್ಕೆ. ಹೆಸರು ಹೇಳೋ ಹಂಗೆ ಎಣ್ಣೆಗಾಯಿ, ಸನ್ಫ್ಲವರ್ ಆಯಿಲು, ಕಡಲೆಕಾಯಿ ಎಣ್ಣೆ ಯಾವುದಾದ್ರೂ ಸರಿ. ಎಣ್ಣೆ ಕಾಯ್ದಿದೆ, ಸಾಸಿವೆ ಸಿಡಿತಾ ಇದೆ. ಈಗ ಕರಿಬೇವು ಹಾಕ್ತಾ ಇದ್ದೀನಿ. ಈಗ ಒಂದೊಂದಾಗಿ ಹೀರೆಕಾಯಿ ಹಾಕ್ಕೊಳ್ಳೋಣ. ಈ ಕಾಯಿ ಎಣ್ಣೆಲ್ಲೇ ಬೇಯಬೇಕಾಗತ್ತೆ, ಸ್ವಲ್ಪ ಬೆಂದಾದ್ಮೇಲೆ ಉಲ್ಟಾ ಮಾಡ್ಕೋಬೇಕು.
ಆ ಕಡೆ ಈ ಕಡೆ ಎಲ್ಲ ಕಡೆನೂ ಬೇಯೋ ಹಾಗೆ ತಿರುಗಿಕೊಳ್ತಾ ಇರಬೇಕಾಗಾಗ. ಈಗ ಸ್ವಲ್ಪ ಸಮಯ ತಗೊಳುತ್ತೆ ಬೇಯಬೇಕಂದ್ರೆ ಎಣ್ಣೆಯಲ್ಲೇ, ಆಗಾಗ ತಿರುಗಿಕೊಂಡು ಬೇಯಿಸ್ಕೋಬೇಕು. ಸ್ವಲ್ಪ ಮುಚ್ಚುತ್ತಾ ಇದ್ದೀನಿ, ಸಣ್ಣ ಫ್ಲೇಮ್ ಇರಲಿ. 6-7 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಬಿಟ್ಟಿದ್ದೆ. ಈಗ ನೋಡೋಣ ಏನಾಗಿದೆ. ಮತ್ತೆ ಬೇರೆ ಕಡೆ ಟರ್ನ್ ಮಾಡ್ತಾ ಇದ್ದೀನಿ. ಈ ರೀತಿ ಸುಮಾರು ಹೊತ್ತು ಬೇಯಿಸ್ಬೇಕಾಗತ್ತೆ. ಎಲ್ಲ ಕಡೆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯೋ ಹಾಗೆ ತಿರುಗ್ತಾ ಇರಬೇಕು. ಇನ್ನು ಸ್ವಲ್ಪ ಬೇಯಲಿ. ಅರ್ಧದಷ್ಟು ಬೆಂದಿದೆ, ಇದು ಸಾಕು. ಈಗ ಇದಕ್ಕೆ ಉಳಿದಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ನೀರು, ಇನ್ನೂ ಸ್ವಲ್ಪ ನೀರು ಬೇಕಾಗತ್ತೆ. ಯಾಕಂದರೆ ಹೀರೆಕಾಯಿ ಅರ್ಧದಷ್ಟು ಮಾತ್ರ ಬೆಂದಿದೆ, ಪೂರ್ತಿ ಮೆತ್ತಗೆ ಬೇಯಬೇಕಂದ್ರೆ ನೀರು ಬೇಕಾಗತ್ತೆ. ಇಲ್ಲಾಂದರೆ ಮಸಾಲೆ ಎಲ್ಲ ಗಟ್ಟಿಯಾಗ್ಬಿಟ್ಟು ತಳ ಹತ್ತತ್ತೆ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಈಗಾಗಲೇ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೋಬೋದು. ಮತ್ತು ಈ ಸ್ಟೇಜ್ನಲ್ಲಿ ಉಪ್ಪು ಖಾರ ಅಥವಾ ಇನ್ನೇನಾದರೂ ಕಡಿಮೆ ಅನಿಸಿದ್ರೆ ಹಾಕೋಬೋದು. ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮುಚ್ಚಿಟ್ಟು ಬೇಯಿಸ್ತಿದ್ದೀನಿ. ಸುಮಾರು ಒಂದು 10 ನಿಮಿಷ ಬೇಯಿಸಿದೆ. ಈ ಥರ ಟೈಮಿಂಗ್ಸ್ ಏನು ಇಟ್ಕೋಬೇಕಿಲ್ಲ, ಅದು ಬೇಯೋವರೆಗೂ ಬೇಯಿಸಿದ್ರೆ ಆಯಿತು. ಉರಿ ಕಡಿಮೆ ಮಾಡ್ತಾ ಇದ್ದೀನಿ. ಮುಚ್ಚಳ ತೆಗೆದು ಇನ್ನು ಸ್ವಲ್ಪ ಹೊತ್ತು ಬೇಯಿಸೋಣ. ಇಷ್ಟು ಥಿಕ್ನೆಸ್ ಸಾಕು ಅಂದಾಗೂ ನಿಲ್ಲಿಸ್ಬೋದು, ಮತ್ತು ತಣ್ಣಗಾದ್ಮೇಲೆ ಗಟ್ಟಿಯಾಗತ್ತೆ. ನಮ್ಗೆ ಇನ್ನೂ ಗಟ್ಟಿ ಬೇಕು ಅಂತಂದರೆ ಇನ್ನು ಸ್ವಲ್ಪ ಸಣ್ಣ ಉರಿಲಿ ಗಟ್ಟಿಯಾಗೋವರೆಗೂ ಬೇಯಿಸ್ಕೋಬೇಕು. ಆವಾಗ ಎಣ್ಣೆ ಸಹ ಬಿಡುತ್ತೆ. ಇದು ರೊಟ್ಟಿಗಳಿಗೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಅನ್ನಕ್ಕೆ ಸಹ ಕಲಿಸ್ಕೋಬೋದು. ನೋಡಿ ಈ ರೀತಿ ಎಣ್ಣೆ ಬಿಡ್ತಾ ಇದೆ. ಇದಾಗಿದೆ, ಸ್ಟೌ ಆಫ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡೋಣ. ನಾನಂತೂ ಇದನ್ನು ಆಗಾಗ ಮಾಡ್ತಾ ಇರ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಮಾಡಿ ಹೇಗಿದೆ ಅಂತ ತಿಳಿಸಿದ್ರೆ ನಂಗೆ ತುಂಬ ಖುಷಿಯಾಗುತ್ತೆ. ಈ ವಿಡಿಯೋ ನೋಡ್ತಾ ಇರೋರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಪೂರ್ತಿ ಉಚಿತ ಮಾಡಿದ್ರಾ? ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.